ಭಾಗವತದಲ್ಲಿಯೂ ಬರ್ತದೆ. ಪ್ರಹ್ಲಾದ ರಾಜರು ಹಿರಣ್ಯಕಶಿಪು ಕೇಳಿದ, ಸ್ವತಂತ್ರ ಸರ್ವೋತ್ತಮ ಸರ್ವನಿಯಾಮಕ ಎಂದು ಹೇಳ್ತೀನಿ ನೀನು, ನಿನ್ನ ಸ್ವಾಮಿ ಇಲ್ಲಿದ್ದಾನ? ಇದ್ದಾನೆ, ಅಲ್ಲಿ ಇದ್ದಾನೆ, ಎಲ್ಲ ಕಡೆಗೆ ಇದ್ದಾನೆ, ಈ ಕಂಬದಲ್ಲಿ ಇಲ್ಲೂ ಇದ್ದಾನೆ. ಕಂಬಕ್ಕೆ ಅಪ್ಪಳಿಸಿದಾಗ ಇಷ್ಟು ಕ್ಲಾರಿಟಿಯಾಗಿ ಅಣುರೇಣು ತ್ರೋಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಎಂದು ಇಷ್ಟು ಕ್ಲಾರಿಟಿಯಾಗಿ ಆ ಪ್ರಹ್ಲಾದರಾಜರು ಹೇಳಿದಾಗ, ಕಂಬಕ್ಕೆ ಅಪ್ಪಳಿಸಿದಾಗ, ಒಂದು ಕ್ಷಣ ನಾವು ವಿಚಾರ ಮಾಡಬೇಕಿಲ್ಲಿ, ದೇವರು ನರಸಿಂಹದೇವರು ಆ ಕಂಬದಿಂದ ಪ್ರಾದುರ್ಭಾವರಾಗದೇ ಇದ್ದರೆ ಏನಾಗ್ತಿತ್ತು? ಇಷ್ಟು ಕಂಠಾಘೋಷವಾಗಿ ಇವರು ಹೇಳಿದ್ದಾರೆ, ಆದರೆ ದೇವರು ಬರಲೇ ಇಲ್ಲ, ಏನಾಗ್ತಿತ್ತು ಪರಿಸ್ಥಿತಿ? ಪ್ರಹ್ಲಾದರಾಜರು ಮಾಡಿದ್ದು ಭಕ್ತಿನೇ ಅಲ್ಲ ಅಂತ ಆಗ್ತಿತ್ತು, ಅಥವಾ ದೇವರು ಸರ್ವತ್ರ ವ್ಯಾಪ್ತರಲ್ಲ ಅಂತಾದರೂ ಆಗಿಬಿಡ್ತಿತ್ತು. ಅದೇ ತರಹದ ಪ್ರಸಂಗ ಇಲ್ಲೂ, ರಾಯರು ತೀರ್ಥವನ್ನು ಪ್ರೋಕ್ಷಣೆ ಮಾಡಿದಾಗ ಆ ಮಾಂಸ ಫಲವಾಗಿ ಪರಿವರ್ತನೆಗೊಳದೇ ಇದ್ದರೆ ಏನಾಗ್ತಿತ್ತು? ಇವರು ಎತ್ತಿಗಳೇ ಅಲ್ಲ, ಇವರಲ್ಲಿ ಈ ತರಹದ ಶಕ್ತಿ ಇಲ್ಲ ಅಂತ ಆಗಿಬಿಡ್ತಿತ್ತು. ಆದರೆ ದೇವರು, ನಾವು ದೇವರು ನಮ್ಮವ, ಕೃಷ್ಣ ನಮ್ಮವ, ವೆಂಕಪ್ಪ ನಮ್ಮವ ಅನ್ಕೊಳ್ಳೋದಲ್ಲ, ದೇವರು ತಾನು ಅನ್ಕೋಬೇಕು, ಈ ವ್ಯಕ್ತಿ ನನ್ನವ ಅಂತಂದ್ಕೊಂಡ್ರೆ ಈ ತರಹದ ಕರ್ಮಗಳು ಅವರಿಂದ ಘಟಿಸ್ತಾವೆ. ಯಾವ ದ್ರೌಪದಿ, ಯಾವ ಗಜೇಂದ್ರ, ಯಾರೇನು ಮಾಡಿಲ್ಲ, ದಾಸರು ಹೇಳುವಂತೆ ಅದ್ಭುತವಾಗಿ ಹೇಳ್ತಾರೆ, ಏನು ಬೀದೆ ಗಜೇಂದ್ರ ತೋರಿದ, ಏನು ಕೋಟ ಸುಧಾಮನು, ಏನು ಬೀದೆ ಗಜೇಂದ್ರ ತೋರಿದ, ಏನು ಕೋಟ ಸುಧಾಮನು, ಏನು ಪೌರುಷ ಉಗ್ರಸೇನನ, ಏನು ಪೌರುಷ ಉಗ್ರಸೇನನ, ಏನು ಉಣಿಸಿದಳು ಹರಿಗೆ ದ್ರೌಪದಿ. ದ್ರೌಪದಿ ದೇವಿ ದಿನನಿತ್ಯ ಕೃಷ್ಣನನ್ನು ಮನೆಗೆ ಕರೆದು ಊಟಕ್ಕೆ ಬಡಿಸ್ತಿದ್ಲ. ಗಜೇಂದ್ರ ಏನು ಮಾಡಿದ ಅಂತ ಹೇಳಿ ಒಂದೇ ಒಂದು ನಾರಾಯಣ ಎನ್ನುವ ಪದಕ್ಕೆ ಭಗವಂತ ವೈಕುಂಠವನ್ನು ಬಿಟ್ಟು ಇಲ್ಲಿ ಬಂದ, ಏನು ಮಾಡಿದ್ರು ಇರಲ್ಲ. ಆದರೆ ದೇವರು ಬಂದ, ಯಾಕೆ? ಭಾವಭಕೂತಿಗೆ ಒಲಿವ ನೋಡಿರೋ, ಭಾವಭಕೂತಿಗೆ ಒಲಿವ ನೋಡಿರೋ ದೇವದೇವ ಮುಕುಂದನು, ಅವನಾಗಲಿ ತನ್ನ ನಂಬಿದ, ಅವನಾಗಲಿ ತನ್ನ ನಂಬಿದ ಸೇವಕರನು ಧರಿಸಿ ಪೊರೆವನು, ಭಾವಭಕೂತಿಗೆ ಒಲಿವ ನೋಡಿರೋ. ಕೇವಲ ಭಾವವನ್ನು ನೋಡ್ತಾನೆ ದೇವರು. ಹಾಗೆ ರಾಯರು ದೇವರನ್ನು ವರಿಸಿಕೊಂಡಿದ್ದಾರೆ. ಸೂತ್ರ, ಒಂದೇ ಸೂತ್ರದಲ್ಲಿ ಹೇಳೋದಾದರೆ, ಭಕ್ತಿ ಬೇಕಾದಷ್ಟು ಮಾಡ್ತೇವೆ, ಭರವಸೆ ಇಲ್ಲದಿದ್ದರೆ ಅವನು ಭಕ್ತನೇ ಅಲ್ಲ. ಭಕ್ತಿ ಇದೆ, ಭರವಸೆ ಇಲ್ಲ, ಭಕ್ತನಲ್ಲ. ರಾಯರು ಭಕ್ತಿಯನ್ನು ಮಾಡಿದರು, ಅಷ್ಟೇ ಭರವಸೆ ಇತ್ತು. ಎಷ್ಟು ಭಕ್ತಿ ಮಾಡ್ತಿದ್ರೋ ಅದರ ಎರಡರಷ್ಟು ಮೇಲೆ ಭರವಸೆ ಇತ್ತು, ಎಷ್ಟು ಭರವಸೆ ಇತ್ತೋ ಅದಕ್ಕಿಂತ ಎರಡು ಪಟ್ಟು ಮೇಲೆ ಅವರಿಗೆ ಭಕ್ತಿ ಇತ್ತು. ಹೀಗಾಗಿ ರಾಯರು ದೊಡ್ಡ ಮನುಷ್ಯರಾದರು, ಏನು ಮಾಡಿದ್ದೆಲ್ಲ ಪವಾಡ, ಅವರು ಪವಾಡ ಮಾಡಲಿಕ್ಕಂತೂ ಕುಳಿತವರಲ್ಲ, ಅವರು ಮಾಡಿದ ಕರ್ಮಗಳು ಪವಾಡವಾದವು ಅಷ್ಟೇ.